ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ, ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯ. ಎಲ್ಲರನ್ನು ಕರೆದಿದ್ರ, ಕರೆದ್ರಿ ಬನ್ನಿ ಪ್ರವೇಶಕ್ಕೆ. ಅವ್ರು ಬರಲ ಅಂದ್ರ ಇರ್ತಾನೆ. ಹಂಗೆ ಭಗವಂತನ ಧ್ಯಾಯಾಮಿ ಭಗವಂತ ಇವತ್ತು ನಮ್ಮ ಮನೇಲಿ ಆರಾಧನೆ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಬಂದು ಸ್ವೀಕಾರ ಮಾಡು. ಮನೆ ಮುಂದೆ ಬಂದ ತಕ್ಷಣ ಬರಬೇಡ ಹೋಗು ಅಂತಂದ್ರ ಏನಂದ್ರಿ? ಆವಾಹಯಾಮಿ. ಬಂದ ತಕ್ಷಣ ಏನ್ ಮಾಡಿದ್ರಿ? ಕೂಡಿಸಿದ್ರಿ, ಚೇರ್ ಕೊಟ್ರಿ, ಬನ್ನಿ ಕೂತ್ಕೊಂಡು ಹೇಳಲ್ವಾ? ಬಂದ ತಕ್ಷಣ ಮನೆ ಬಂದು ಕೂತ್ಕೊಳ್ಳಿ ಅಂತ. ಆಸನಂ ಸಮರ್ಪಯಾಮಿ. ಕಾದುಳಿಯಕ್ ನೀರು ಕೊಡಲ್ವಾ? ಪಾದ್ಯಂ ಸಮರ್ಪಯಾಮಿ. ಕೈ ತೊಳಿಯಕ್ ನೀರು ಕೊಡಿಯಲ್ವಾ? ಅರ್ಘ್ಯಂ ಸಮರ್ಪಯಾಮಿ. ಕುಡಿಯಕ್ ಕಾಫಿ, ನೀರು, ಹಾಲು, ಮಜ್ಜಿಗೆ ಕೊಡ್ತೀರಾ ಇಲ್ವಾ? ಆತ್ಮನೇಯಂ ಸಮರ್ಪಯಾಮಿ. ಒಂದ್ ದಿವಸ ನಿಮ್ಮ ಮನೇಲಿ ಮಲಗಿದ್ದು ರಾತ್ರಿ ಕಳೆದಾಗ ಬೆಳಗ್ಗೆ ಏನ್ ಮಾಡ್ತೀರಾ ನೀವು? ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತೀರಾ? ಸ್ನಾನ ಸಮರ್ಪಯಾಮಿ. ವಸ್ತ್ರ ಕೊಡಲ್ವಾ? ವಸ್ತ್ರ ಸಮರ್ಪಯಾಮಿ. ಮಗಳು ಮದುವೆ ಆಗಿದೆ, 5 ವರ್ಷಕ್ಕೋ 10 ವರ್ಷಕ್ಕೋ ಹೊರದೇಶದಿಂದ ಬಂದಿರ್ತಾನೆ, ನಿಮ್ಗೆ ಆಗರ್ಭ ಶ್ರೀಮಂತಿಕೆ ಇರುತ್ತೆ, ಮಗಳಿಗೆ ಒಂದು ಚಿನ್ನ ಕೊಡ್ಸಲ್ವೆ? ಆಭರಣ ಸಮರ್ಪಯಾಮಿ ಅಂದ್ರೆ ಅತಿಥಿ ಸತ್ಕಾರವನ್ನೇ ಪೂಜೆ ಅಂತ. ಇಲ್ಲಿ ಮನುಷ್ಯರಿಗೆ ಮಾಡ್ತೀವಿ, ಇಲ್ಲಿ ಭಗವಂತನಿಗೆ ಮಾಡ್ತೀವಿ. ಅದನ್ನೇ ಷೋಡಶ ಉಪಚಾರ ಅಂತ ಕರೀತಾರೆ. 16 ರೀತಿಯಲ್ಲಿ ಭಗವಂತನನ್ನ ಆರಾಧನೆ ಮಾಡುವಂತ ವಿಧಾನವೇ ಷೋಡಶೋಪಚಾರ ಪೂಜೆ. ಏನೋ ದೇವ್ರ ಪೂಜೆ ಯಾಕೆ ಮಾಡ್ಬೇಕು, ದೇವ್ರಿಗೆ ಅಗತ್ಯ ಇದೆಯಾ, ನಾನು ಮಾಡೋದ್ರಿಂದ ನನ್ ತೃಪ್ತಿ ಆಗ್ತಾನ ಆಗಲ್ವಾ, ಇದನ್ನೆಲ್ಲ ಆಲೋಚನೆ ಮಾಡಲ್ಲ ನಾವು. ಸುಮ್ನೆ 500 ಹೇಳಿದ್ರು, ಜಾತಕ ತೋರಿಸಿದ್ರು, ಪೂಜೆ ಮಾಡು. ಗೃಹಪ್ರವೇಶ ಮಾಡಿದ್ರು, ವಸ್ತು ಹುಟ್ಟಿದ್ರು, ಪೂಜೆ ಮಾಡು. ಒಟ್ಟಿನಲ್ಲಿ ನಾವೇನ್ ಮಾಡ್ತೀವಿ? ಪೂಜೆ ಮಾಡು. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ, ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ. ಅಂದ್ರೆ ಭಗವಂತ ಹೇಳ್ತಾನೆ, ಭಗವಂತನ ಹತ್ರ ತಲುಪೋದಕ್ಕೆ ಯಾವ ದಳ್ಳಾಳಿನೂ ಬೇಕಿಲ್ಲ, ಅದ್ ಯಾರಾದ್ರೂ ಆಗಿರ್ಬೋದು. ಆದ್ರೆ ಭಗವಂತ ನಿಮ್ಮ ಹತ್ರ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಶುಲ್ಕ ನಿಮ್ಮ ಕಾಯಕ. ನೀವು ಕಟ್ಟಬೇಕಾಗಿರೋ ಶುಲ್ಕ ಯಾವ್ದು ಗೊತ್ತಾ? ನಿಮ್ಮ ಪಾಲಿಗೆ ಬಂದಿರೋ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದು. ಅದಕ್ಕೆ ಬಸವಣ್ಣ ಹೇಳಿದ್ದು, ಕಾಯಕವೇ ಕೈಲಾಸ. ಅವ್ರು ಹೇಳಿದ್ರು, ಭಗವಂತನ ಆರಾಧನೆ ಮಾಡಬೇಕು ಅಂತಿದ್ರೆ ಎಲ್ಲಾ ರೀತಿಯಿಂದನೂ ಮಾಡಬಹುದು. ನಿಮ್ಮ ಕರ್ಮಕ್ಕೆ ನಿಮಗೆ ಬಂದಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಭಗವಂತನ ಆರಾಧನೆ. ಅದಕ್ಕೆ ಮೂಢನಂಬಿಕೆಯಿಂದ ನಂಬೇಡ್ರಪ್ಪ, ಮೂಢನಂಬಿಕೆಯಿಂದ ಭಗವಂತನ ನೋಡ್ಬಿಡಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ಯಾವಾಗ್ಲೂ, ಭಗವಂತನಿಗೋಸ್ಕರ ಯಾರು ಒಂದು ಹೆಜ್ಜೆಯನ್ನ ಮುಂದಿಡ್ತಾರೋ ಅವನಿಗೋಸ್ಕರ ಭಗವಂತ 1,000 ಹೆಜ್ಜೆಯನ್ನು ಮುಂದೆ ಇಡ್ತಾರ. ಯೋಚನೆ ಮಾಡಿ, ಇದುವರೆಗೂ ನಾವು ಎಷ್ಟು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ? 1,000 ಹೆಜ್ಜೆ ಇಟ್ಟಿದ್ವಾ? ಭಗವಂತ 10,00,000 ಹೆಜ್ಜೆ ಇಟ್ಟಿದ್ದೀವಿ. ನಂಬಿಕೆಯಿಂದ ನಂಬದಿರಿ ದೇವರ, ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ, ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ. ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ, ಶುಲ್ಕ ನಿಮ್ಮ ಕಾಯಕ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ, ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ. ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ, ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ.
ಎಂಬದವ ನಂಬಿದವ ಎಲ್ಲರೊಂದೇ ಅವಗೆ ನಂಬದವ ನಂಬಿದವ ಎಲ್ಲರೊಂದೇ ಅವಗೆ ಒಂದು ಕಂಬದಿ ತಂದೆಯ ಕೊಂದ ತಂದ ಪ್ರಿಯಗೆ ಬಂದು ಕಂಬದಿ ತಂದೆ ಕೊಂದ ಕಂದ ಪ್ರಿಯಗೆ ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ ಬೇಡುವವ ನೀಡುವವ ಎಡಬಲಗಳಂತವಗೆ ಬೇಡುವವ ನೀಡುವವ ಎಡಬಲಗಳಂತವಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ಬಯಸದೆ ದುಡಿವವಗೆ ಎಲ್ಲ ನೀಡುವ ದೊರೆಗೆ ಎಲ್ಲ ನೀಡುವ ದೊರೆಗೆ ಮೂಢನಂಬಿಕೆಯಿಂದ ನಂಬದಿರಿ ದೇವರ ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ ಮೂಢನಂಬಿಕೆಯಿಂದ ನಂಬದಿರಿ ದೇವರಾ